Namaskar, Vishwakare, Swagata, Kannada DriveSpark. This is Bharadwaj and innondu ethanol based motorcycle na nimge torusta idini. So nimge brand gotitu antandre ee brand nimge gotidya illwa nodana. Hero Motocop. Yes, Hero Motocop na ondu motorcycle illi display madidare. So idu Glamour FPV, so nothing but X-Tech. So idu ondu production model alla, idu ondu just concept astane. Ivaga munde bartha bartha nimge ondu production model kandita baruthe. Yake antandre India ivaga ethanol 10 na run martta ide, so E10 na, and India actually 2025 ge E20 ge run madakke shuru madbeku. So avaga enagutte ee ondu motorcycle definitely ondu olle when part ide adana play madutte, yake antandre E20 matte E10 enide adakke bahala difference ide. E10 alli irodu E20 ge run agakagala, so adukoskarane E20 inda shuru madta idare. Probably 2025 ange ee motorcycle galu launch agabodu production variant ge. So ee ondu E20 motorcycle ninda enagutade, actually ethanol yanige beku anta maatarana. ಎಲ್ಲ ವಿಡಿಯೋನೂ ಹೇಳಿದ್ದೀನಿ, ಈ ವಿಡಿಯೋನೂ ಹೇಳ್ತಾ ಇದ್ದೀನಿ. ಸೊ ಎಥನಾಲ್ ಏನಕ್ಕೆ ಬೇಕು ಅಂತಂದರೆ, ನಿಮಗೆ ಎಥನಾಲ್ ಮತ್ತು ಪೆಟ್ರೋಲ್ನ ಮಿಕ್ಸ್ ಮಾಡಿದಾಗ ಪೆಟ್ರೋಲ್ ಎಷ್ಟು ಕಡಿಮೆ ಆಗುತ್ತೋ, ಎಥನಾಲ್ ಪರ್ಸೆಂಟೇಜ್ ಎಷ್ಟು ಜಾಸ್ತಿ ಆಗುತ್ತೋ, ಅಷ್ಟೇ ಪ್ರೈಸ್ ಫ್ಯೂಲ್ನ ಪ್ರೈಸ್ ಏನೆಂದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದೇನಕ್ಕೆ ಮಾಡಬೇಕು ಅಂತಂದರೆ, ರೈಟ್ ನಾವು ಕ್ರೂಡ್ ಆಯಿಲ್ ಫುಲ್ ಯೂಸ್ ಮಾಡ್ತಾರೋದ್ರಿಂದ, ಪೆಟ್ರೋಲ್ 100% ಯೂಸ್ ಮಾಡ್ತಾರೋದ್ರಿಂದ ಪೆಟ್ರೋಲ್ ಪ್ರೈಸಸ್ಗಳು 100 ರೂಪಾಯಿಗಿಂತ ಮೇಲ್ಗಡೆ ಹೋಗಿದೆ ಎಷ್ಟೊಂದು ಸ್ಟೇಟ್ಸಲ್ಲಿ. ಈ ಎಥನಾಲ್ನ ಯೂಸ್ ಮಾಡಿದಾಗ ನಿಮಗೆ ಎಥನಾಲ್ ಪರ್ಸೆಂಟೇಜ್ ಜಾಸ್ತಿ ಮಾಡ್ತಾ 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 ನಿಮಗೆ ಫ್ಯೂಲ್ ಏನು ಪ್ರೈಸ್ ಇದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಆಲ್ಸೋ ಎಥನಾಲ್ ಯೂಸ್ ಮಾಡೋದ್ರಿಂದ ನಿಮಗೆ ಒಂದು ಕ್ಲೀನರ್ ಟೇಲ್ ಪೈಪ್ ಎಕ್ಸಾಸ್ಟ್ಗಳು ನಿಮಗೆ ಕ್ಲೀನ್ ಆಗುತ್ತೆ, ಆ್ಯಂಡ್ ಆಲ್ಸೋ ಲಿಟಲ್ ಬಿಟ್ ಫ್ಯೂಲ್ ಎಫಿಷಿಯನ್ಸಿ ಕೂಡ ಜಾಸ್ತಿ ಆಗುತ್ತೆ. ಬಟ್ ಮೋಸ್ಟ್ ಆಫ್ ಆಲ್ ರನ್ನಿಂಗ್ ಕಾಸ್ಟ್ ಏನಿದೆ ಅದು ಡೆಫಿನೆಟ್ಲಿ ನಿಮಗೆ ಕಡಿಮೆ ಆಗುತ್ತೆ. ಸೊ ಇಂಡಿಯಾ ಈ 20ಗೆ 2025ಗೆ ಶಿಫ್ಟ್ ಆಗ್ತಾ ಇದೆ. ಸೊ ಅದಕ್ಕೆ ಈ ಒಂದು ಮೋಟರ್ಸೈಕಲ್ ಏನಿದೆ ತುಂಬ ಆಪ್ಟ್ ಅಂತೀನಿ, ಯಾಕೆಂದರೆ ಈ ಒಂದು ಗ್ಲಾಮರ್ ಮೋಟರ್ಸೈಕಲ್ ಏನಿದೆ ಇದು E20 ಇಂದ E85 ಫ್ಯೂಲ್ ತನಕ ಸಪೋರ್ಟ್ ಮಾಡಿದೆ. ಅಂದರೆ ಎಥನಾಲ್ 20 ಅಂದರೆ 20% ಆಫ್ ಫ್ಯೂಲ್, 20% ಆಫ್ ಎಥನಾಲ್, 80% ಆಫ್ ಫ್ಯೂಲ್, ಆ್ಯಂಡ್ E85 ಅಂತಂದರೆ 85% ಆಫ್ ಎಥನಾಲ್ ಆ್ಯಂಡ್ 15% ಆಫ್ ಫ್ಯೂಲ್. ಸೊ ಇಷ್ಟು ಪೂರ್ತಿ ರೇಂಜ್ಗೂ ನಿಮಗೆ ಸಪೋರ್ಟ್ ಮಾಡುತ್ತೆ ಈ ಒಂದು ಮೋಟರ್ಸೈಕಲು. ಅದನ್ನು ಸಪೋರ್ಟ್ ಮಾಡ್ತಾ ಮಾಡ್ತಾ ನಿಮ್ಗೆ ಏನಾಗುತ್ತೆ, ರನ್ನಿಂಗ್ ಕಾಸ್ಟ್ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ. ಎಲ್ಲ ಮ್ಯಾನುಫ್ಯಾಕ್ಚರ್ಸ್ಗಳು ಅವರೊಂದು ಮಾಡೆಲ್ಸ್ಗಳನ್ನ ಡಿಸ್ಪ್ಲೇ ಮಾಡಿದರೆ ಆ ಒಂದು ಎಥನಾಲ್ ಗೋಲ್ ಏನಿದೆ ಅದನ್ನ ಅಚೀವ್ ಮಾಡೋದಕ್ಕೆ ಸಪೋರ್ಟ್ ಮಾಡೋದಕ್ಕೆ. ಸೊ ಹೀರೋ ಕಡೆಯಿಂದ ಗ್ಲಾಮರ್ ನಿಮಗೆ ಸಿಕ್ಕಿದೆ. ಅದು ಬಿಡ್ತು ಅಂದರೆ ಎಕ್ಸ್ಟರ್ನಲ್ಸಲ್ಲಿ ಏನೂ ಚೇಂಜ್ ಇಲ್ಲ ನಿಮಗೆ, ಸೇಮ್ ಡಿಸೈನ್ ಸಿಗುತ್ತೆ, ಸೇಮ್ ಹೆಡ್ ಲ್ಯಾಂಪ್ ಆ್ಯಂಡ್ ಸೇಮ್ ಟೆಲಿಸ್ಕೋಪಿಕ್ ಫೋಕ್ಸ್. ಈ ಮೆಕ್ಯಾನಿಕಲ್ಸಲ್ಲಿ ಭಾಳಷ್ಟು ಚೇಂಜ್ ಏನಿಲ್ಲ, ಇಂಜಿನಲ್ಲೂ ಆ್ಯಕ್ಚುಲಿ ಏನೂ ಚೇಂಜ್ ಇಲ್ಲ. ಇಂಜಿನ್ ಸೇಮ್ 124.7 ಸಿ ಸಿ ಇಂಜಿನ್ ಸಿಗುತ್ತೆ, 10.6 ನ್ಯೂಟನ್ ಮೀಟರ್ಸ್ ಆಫ್ ಟಾಕ್ ಸಿಗುತ್ತೆ, ಆ್ಯಂಡ್ 10.7 BHP ಕೂಡ ನಿಮಗೆ ನೋಡೋಕ್ಕೆ ಸಿಗುತ್ತೆ. 5-speed ಮ್ಯಾನ್ಯಲ್ ಗೇರ್ ಬಾಕ್ಸ್ ನಿಮಗೆ, ಆ್ಯಂಡ್ 10 ಲೀಟರ್ ಆಫ್ ಫ್ಯೂಲ್ ಟ್ಯಾಂಕ್ ಕೂಡ ಇದರಲ್ಲಿದೆ. ಅಗೇನ್ ಈ ಒಂದು ಮೋಟರ್ಸೈಕಲ್ E20 ಇಂದ E85 ಎಥನಾಲ್ ತನಕ ರನ್ ಮಾಡುತ್ತೆ. ಸೊ ಇದೊಂದು ಫ್ಯೂಚರ್ ಪ್ರೂಫ್ ವೆಹಿಕಲ್ ಪ್ರೊಡಕ್ಷನ್ ಫಾರ್ಮ್ಯಾಟಲ್ಲಿ ಬಂತು ಅಂತಂದರೆ ಡೆಫಿನೆಟ್ಲಿ ನಿಮಗೆ ಈ ಒಂದು ಮೋಟರ್ಸೈಕಲ್ ಆಗಲೇ ಫ್ಯೂಲ್ ಎಫಿಷಿಯೆಂಟ್ ಮೋಟರ್ಸೈಕಲ್, ಬಟ್ ಎಥನಾಲ್ ರನ್ ಮಾಡೋದ್ರಿಂದ ರನ್ನಿಂಗ್ ಕಾಸ್ಟ್ ಇನ್ನೂ ಕಡಿಮೆ ಆಗ್ತಾ ಬರುತ್ತೆ. ಸೊ ಈ ಒಂದು ಗ್ಲಾಮರ್ ಹೀರೋ ಗ್ಲಾಮರ್ನ ನೋಡಿ ನಿಮಗೆ ಏನಿಸ್ತು ಅಂತ ಕಮೆಂಟ್ಸ್ ಅಂತ ತಿಳಿಸಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನಮ್ಮ ಎಲ್ಲ ಎಥನಾಲ್ ಬೇಸ್ಡ್ ವೆಹಿಕಲ್ಸ್ಗಳನ್ನ ನಾವು ವೀಡಿಯೋ ಸಪ್ರೇಟ್ ವೀಡಿಯೋ ಮಾಡಿದ್ದೀವಿ, ಹೋಗಿ ಚೆಕ್ ಮಾಡಿ. ಆ್ಯಂಡ್ ನಿಮ್ಮ ಅನಿಸಿಕೆ ಏನು, ನಿಮ್ಮ ಒಂದು ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಇನ್ನೊಂದು ವಿಡಿಯೋ ಅನ್ಸಿರೋಣ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.